ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ವತಿಯಿಂದ ತಾಲೂಕಿನ ಚಳಕಾಪುರದ ಗ್ರಾಮದ ಶ್ರೀ ಸಿದ್ಧಾರೂಢ ಮಠದ ಆವರಣದಲ್ಲಿ ABVPಯ 74ನೇ ಸಂಸ್ಥಾಪನಾ ದಿನವನ್ನು ಬಾಲ್ಕಿಯಲ್ಲಿ ಸಸಿಗಳನ್ನು ನೆಡುವ ಮೂಲಕ ಚಾಲನೆಯನ್ನು ನೀಡಲಾಗಿದೆ. ಈ ಸಂದರ್ಭದಲ್ಲಿ ಸಿದ್ಧಾರೂಢ ಮಠದ ಬ್ರಹ್ಮ ವಿದ್ಯಾಶ್ರಮದ ಪೂಜ್ಯ ಶಂಕರಾನಂದ ಮಹಾಸ್ವಾಮಿಗಳು ಸಸಿ ನೆಡುವ ಮೂಲಕ ಚಾಲನೆ ನೀಡಿ ಪರಿಷತ್ ವಿದ್ಯಾರ್ಥಿಗಳ ಸರ್ವಾಂಗೀಣ ವಿಕಾಸಕ್ಕೆ ಅನೇಕ ಚಟುವಟಿಕೆಗಳನ್ನು ನಿರಂತರವಾಗಿ ಮಾಡುವುದಲ್ಲದೆ ಪರಿಸರ ಉಳಿಸಿ ಬೆಳೆಸುವ ಕಾರ್ಯ ವಿಶೇಷ ಅಭಿಯಾನದ ರೂಪದಲ್ಲಿ ಮಾಡುತ್ತಿರುವುದು ಶ್ಲಾಘನೀಯವಾಗಿದೆ. ಪ್ರತಿಯೊಬ್ಬರೂ ಉತ್ತಮ ಸಮಾಜಕ್ಕಾಗಿ ಉತ್ತಮ ಪರಿಸರಕ್ಕಾಗಿ ಸಸಿ ನೆಟ್ಟು ಪೋಷಿಸಬೇಕೆಂದು ನುಡಿದಿದ್ದಾರೆ. ವಿದ್ಯಾರ್ಥಿ ಪರಿಷತ್ತಿನ 74ನೇ ಈ ಒಂದು ಸಂಸ್ಥಾಪನೆ ದಿನಾಚರಣೆ ನಿಮಿತ್ತ ಇಂದು ಒಂದು ಈ ಒಂದು ಸಸಿ ನೆಡುವ ಮೂಲಕ ಇವತ್ತಿನ ಈ ಒಂದು ರಾಷ್ಟ್ರೀಯ ವಿದ್ಯಾರ್ಥಿ ದಿನಾಚರಣೆಯನ್ನು ಆಚರಣೆ ಮಾಡಲಾಗ್ತಾ ಇದೆ. ಇಡೀ ದೇಶಾದ್ಯಂತ ಗೊತ್ತೇನೆಂದರೆ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ವಿವಿಧ ಸಂಘ ಸಂಸ್ಥೆಗಳು ಮತ್ತು ವಿವಿಧ ವಿದ್ಯಾರ್ಥಿಗಳ ನೆರವಿನೊಂದಿಗೆ ಕೋಟಿ ವೃಕ್ಷಾರೋಪಣ ಅಭಿಯಾನ ಅಂತಕ್ಕಂಥದ್ದು ಇಡೀ ದೇಶಾದ್ಯಂತ ಹಮ್ಮಿಕೊಳ್ಳಲಾಗಿದೆ. ಇವತ್ತು ಸಾಂಕೇತಿಕವಾಗಿ ಪೂಜ್ಯರ ಅಮೃತ ಹಸ್ತದಿಂದ ಇವತ್ತೇನೆಂದರೆ ನಾವು ಈ ಒಂದು ಐತಿಹಾಸಿಕ ಪುಣ್ಯಕ್ಷೇತ್ರ ಈ ಒಂದು ಚಳಕಾಪುರದಲ್ಲಿ ಸಿದ್ಧಾರೂಢರ ಈ ಒಂದು ಪುಣ್ಯಕ್ಷೇತ್ರ ಚಳಕಾಪುರದಲ್ಲಿ ಇವತ್ತು ಒಂದು ಸಸಿ ನೆಡುವ ಮೂಲಕ ಇವತ್ತು ಸಾಂಕೇತಿಕವಾಗಿ ನಾವು ಕೋಟಿ ವೃಕ್ಷ ಅಭಿಯಾನಕ್ಕೆ ಚಾಲನೆ ಕೊಡಲಾಗಿದೆ. ಮುಂದಿನ ಇವತ್ತು ವಿದ್ಯಾರ್ಥಿ ಪರಿಷತ್ ಈ ರೀತಿ ಅನೇಕ ಸಮಾಜಮುಖಿ ಚಟುವಟಿಕೆಗಳನ್ನು ಮಾಡ್ತಾ ಇದೆ. ಇವತ್ತು ಕಾಲೇಜು ವಿದ್ಯಾರ್ಥಿಗಳ ಸಮಸ್ಯೆಗಳ ವಿರುದ್ಧ ಹೋರಾಟ ಮಾಡೋದ್ರ ಜೊತೆಗೆ ಅನೇಕ ರಚನಾತ್ಮಕ ಚಟುವಟಿಕೆಗಳು ಕಾಲೇಜುಗಳಲ್ಲಿ ಕಾರ್ಯಕ್ರಮಗಳು ಮಾಡೋದ್ರ ಮೂಲಕ ವಿದ್ಯಾರ್ಥಿಗಳ ಸರ್ವಾಂಗೀಣ ವಿಕಸನಕ್ಕೆ ಇವತ್ತು ಸಂಘಟನೆ ಶ್ರಮಿಸ್ತಾ ಇದೆ. ಜೊತೆಗೆ ಸಮಾಜಮುಖಿ ಇವತ್ತು ರಕ್ತದಾನ ಶಿಬಿರ ಆಗಿರ್ಬೋದು, ಇವತ್ತು ಇಂತಹ ಒಂದು ಸ್ವಚ್ಛತೆ ಕಾರ್ಯಕ್ರಮಗಳಾಗಿರ್ಬೋದು, ಸಸಿ ನೆಡುವ ಕಾರ್ಯಕ್ರಮಗಳಾಗಿರ್ಬೋದು, ಇಂತಹ ಹತ್ತು ಹಲವು ಸಮಾಜಮುಖಿ ಚಟುವಟಿಕೆ ಇವತ್ತು ವಿದ್ಯಾರ್ಥಿ ಪರಿಷತ್ ವತಿಯಿಂದ ನಿರಂತರವಾಗಿ ನಡೀತಾ ಇದೆ. ಅದರದೇ ಒಂದು ಭಾಗ ಇವತ್ತು ಈ ಒಂದು ಕೋಟಿ ವೃಕ್ಷ ಅಭಿಯಾನ. ಇವತ್ತು ನಮ್ಮ ಬೀದರ್ ಜಿಲ್ಲೆಯಲ್ಲೂ ಕೂಡ ಸುಮಾರು 10,000 ಅಧಿಕ ನಾವು ಗಿಡಗಳು ನೆಡ್ತಕ್ಕಂಥ ಒಂದು ಸಂಕಲ್ಪ ತೊಡಲಾಗಿದೆ. ಇವತ್ತಿಗೆ ಸಾಂಕೇತಿಕವಾಗಿ ಚಾಲನೆ ಕೊಡಲಾಗಿದ್ದು ಇಡೀ ನಾನು ಒಂದು ಸಮಾಜಕ್ಕೆ ಕರೆ ಕೊಡ್ತಾ ಇದ್ದೀನಿ. ಎಲ್ಲ ವಿವಿಧ ಸಂಘ ಸಂಸ್ಥೆಗಳು, ವಿದ್ಯಾರ್ಥಿಗಳು ಮತ್ತು ಎಲ್ಲ ಗುರು ಹಿರಿಯರು ಈ ಒಂದು ಪರಿಸರವನ್ನು ಉಳಿಸಿ ಬೆಳೆಸಲು ತಾವೆಲ್ಲರೂ ಕೂಡ ಈ ಒಂದು ಅಭಿಯಾನದಲ್ಲಿ ತೊಡಗೊಳ್ಬೇಕು. ತಾವು ಕೂಡ ಸಮಾಜ ಮುಖಿಯಾಗಿ ಈ ಒಂದು ಪರಿಸರವನ್ನು ಬೆಳೆಸೋಣ ಅಂತಕ್ಕಂಥದ್ದು ವಿದ್ಯಾರ್ಥಿ ಪರಿಷತ್ತಿನ ಆಶಯವಾಗಿದೆ. ಅದೇ ರೀತಿ ABVP ರಾಷ್ಟ್ರೀಯ ಕಾರ್ಯಕಾರಿಣಿಯ ಸದಸ್ಯ ರೇವಣಸಿದ್ಧ ಜಾಡರ್ ಮಾತನಾಡಿದ್ದು, ವಿದ್ಯಾರ್ಥಿ ಪರಿಷತ್ ಕಳೆದ 7.5 ದಶಕಗಳಿಂದ ವಿದ್ಯಾರ್ಥಿಗಳ ಧ್ವನಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದು ಶಾಲಾ ಕಾಲೇಜುಗಳನ್ನು ತನ್ನ ಕೇಂದ್ರವಾಗಿಸಿಕೊಂಡು ವಿವಿಧ ರೀತಿಯ ರಚನಾತ್ಮಕ, ಆಂದೋಲನಾತ್ಮಕ ಹಾಗೂ ಸಮಾಜಮುಖಿ ಚಟುವಟಿಕೆಗಳನ್ನು ಮಾಡುತ್ತಾ ವಿದ್ಯಾರ್ಥಿಗಳಲ್ಲಿ ರಾಷ್ಟ್ರಭಕ್ತಿ ಹಾಗೂ ಉತ್ತಮ ನಾಯಕತ್ವ ಗುಣಗಳನ್ನು ಬೆಳೆಸುತ್ತಿದ್ದು ಪ್ರತಿ ವರ್ಷ ಪರಿಷತ್ ಸಂಸ್ಥಾಪನಾ ದಿನವನ್ನು ರಾಷ್ಟ್ರೀಯ ವಿದ್ಯಾರ್ಥಿ ದಿನಾಚರಣೆಯನ್ನಾಗಿ ಆಚರಿಸುತ್ತಾ ಬಂದಿದ್ದು, ಈ ಬಾರಿ ದೇಶದಾದ್ಯಂತ ಕೋಟಿ ವೃಕ್ಷಾರೋಪಣ ಮಾಡುವ ಮತ್ತು ಪೋಷಿಸುವ ಸಂಕಲ್ಪ ತೊಡಲಾಗಿದೆ ಎಂದು ನುಡಿದಿದ್ದಾರೆ. ಹೋರಾಟ ಮಾಡೋದ್ರ ಜೊತೆಗೆ ಅನೇಕ ರಚನಾತ್ಮಕ ಚಟುವಟಿಕೆಗಳು ಕಾಲೇಜುಗಳಲ್ಲಿ ಕಾರ್ಯಕ್ರಮಗಳು ಮಾಡೋದ್ರ ಮೂಲಕ ವಿದ್ಯಾರ್ಥಿಗಳ ಸರ್ವಾಂಗೀಣ ವಿಕಸನಕ್ಕೆ ಇವತ್ತು ಸಂಘಟನೆ ಶ್ರಮಿಸ್ತಾ ಇದೆ. ಜೊತೆಗೆ ಸಮಾಜಮುಖಿ ಇವತ್ತು ರಕ್ತದಾನ ಶಿಬಿರ ಆಗಿರ್ಬೋದು, ಇವತ್ತು ಇಂತಹ ಒಂದು ಸ್ವಚ್ಛತೆ ಕಾರ್ಯಕ್ರಮಗಳಾಗಿರ್ಬೋದು, ಸಸಿ ನೆಡುವ ಕಾರ್ಯಕ್ರಮಗಳಾಗಿರ್ಬೋದು, ಇಂತಹ ಹತ್ತು ಹಲವು ಸಮಾಜಮುಖಿ ಚಟುವಟಿಕೆ ಇವತ್ತು ವಿದ್ಯಾರ್ಥಿ ಪರಿಷತ್ ವತಿಯಿಂದ ನಿರಂತರವಾಗಿ ನಡೀತಾ ಇದೆ. ಅದರದೇ ಒಂದು ಭಾಗ ಇವತ್ತು ಈ ಒಂದು ಕೋಟಿ ವೃಕ್ಷ ಅಭಿಯಾನ. ಇವತ್ತು ನಮ್ಮ ಬೀದರ್ ಜಿಲ್ಲೆಯಲ್ಲೂ ಕೂಡ ಸುಮಾರು 10,000 ಅಧಿಕ ನಾವು ಗಿಡಗಳು ನೆಡ್ತಕ್ಕಂಥ ಒಂದು ಸಂಕಲ್ಪ ತೊಡಲಾಗಿದೆ. ಇವತ್ತಿಗೆ ಸಾಂಕೇತಿಕವಾಗಿ ಚಾಲನೆ ಕೊಡಲಾಗಿದ್ದು ಇಡೀ ನಾನು ಒಂದು ಸಮಾಜಕ್ಕೆ ಕರೆ ಕೊಡ್ತಾ ಇದ್ದೀನಿ. ಎಲ್ಲ ವಿವಿಧ ಸಂಘ ಸಂಸ್ಥೆಗಳು, ವಿದ್ಯಾರ್ಥಿಗಳು ಮತ್ತು ಎಲ್ಲ ಗುರು ಹಿರಿಯರು ಈ ಒಂದು ಪರಿಸರವನ್ನು ಉಳಿಸಿ ಬೆಳೆಸಲು ತಾವೆಲ್ಲರೂ ಕೂಡ ಈ ಒಂದು ಅಭಿಯಾನದಲ್ಲಿ ತೊಡಗೊಳ್ಬೇಕು. ತಾವು ಕೂಡ ಸಮಾಜ ಮುಖಿಯಾಗಿ ಈ ಒಂದು ಪರಿಸರವನ್ನು ಬೆಳೆಸೋಣ ಅಂತಕ್ಕಂಥದ್ದು ವಿದ್ಯಾರ್ಥಿ ಪರಿಷತ್ತಿನ ಆಶಯವಾಗಿದೆ. ಈ ಸಂದರ್ಭದಲ್ಲಿ ಪ್ರಮುಖರಾದಂತಹ ಅನಿಲ್ ಜಾಧವ್, ನಿಜಲಿಂಗಯ್ಯ ಮಠಪತಿ, ಉಮೇಶ ತೇಲಂಗ, ಗುರುನಾಥ ಶೀತಾಳಗೇರೆ, ಶರಣಯ್ಯ ಸ್ವಾಮಿ ಸೇರಿದಂತೆ ಇನ್ನಿತರರು ಭಾಗಿಯಾಗಿದ್ದರು. ಬ್ಯೂರೋ ರಿಪೋರ್ಟ್, ಸಂತೋಷ್ ಬಿಜೆ ಪಾಟೀಲ್, ಭಾರತ ವೈಭವ ನ್ಯೂಸ್, ಬಾಲ್ಕಿ. Thanks for watching. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 9482633333.